ಇನ್ನು ಬೇಸಿಗೆಯ ಆರಂಭದಲ್ಲಿದ್ದೀವಿ ನಾವೀಗ ಆಗ್ಲೇ ಸಿಲಿಕಾನ್ ಸಿಟಿಯಲ್ಲಿ ಹನಿ ನೀರಿಗೆ ಜೀವ ಜಲಕ್ಕೆ ತತ್ವಾರ ಬಂದೊದಗಿದೆ ಹಲವು ಏರಿಯಾಗಳಲ್ಲಂತೂ ಮೂರು ದಿನ ನಾಲ್ಕು ದಿನ ಆದರೂ ಕೂಡ ನೀರು ಬರ್ತಾ ಇಲ್ಲ ಒಂದೊಂದು ಕೊಡ ನೀರು ತರೋದಕ್ಕೆ ಜನ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ ನಾವು ತೋರಿಸ್ತೀವಿ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಜೀವಜಲಕ್ಕಾಗಿ ತತ್ವಾರ ಕಾವೇರಿ ನೀರು ಇಲ್ಲ ಬೋರ್ವೆಲ್ ವಾಟರು ಬರ್ತಾ ಇಲ್ಲ ಎಲ್ಲ ಕೆಟ್ಟು ನಿಂತಿವೆ ಶುದ್ಧ ಕುಡಿಯುವ ನೀರಿನ ಘಟಕಗಳು ಹನಿ ಹನಿ ನೀರಿಗೂ ರಾಜಧಾನಿ ಮಂದಿ ಪರದಾಡ್ತಾ ಇದ್ದಾರೆ ಪಬ್ಲಿಕ್ ಟಿ ವಿ ಈ ಬಗ್ಗೆ ಮೆಗಾ ರಿಯಾಲಿಟಿ ಚೆಕ್ಕನ್ನು ಮಾಡಿದೆ ಕೆಲವು ಏರಿಯಾ ಅದು ಪ್ರತಿಷ್ಠಿತ ಏರಿಯಾಗಳಲ್ಲೇ ಬೆಂಗಳೂರಿನ ಹೃದಯ ಭಾಗದಲ್ಲೇ ಇರ್ತಕ್ಕಂಥ ಏರಿಯಾಗಳಲ್ಲೇ ಪಾಪ ಜನ ನೀರಿಗೋಸ್ಕರ ವಿಪರೀತವಾಗಿ ಒದ್ದಾಡ್ತಾ ಇದ್ದಾರೆ ಈಗ ಇನ್ನೂ ಆರಂಭ ಬೇಸಿಗೆ ಇನ್ನೂ ಬೇಸಿಗೆ ಕಂಪ್ಲೀಟ್ ಶುರುವಾಗಿಲ್ಲ ಕಂಪ್ಲೀಟ್ ಚಳಿಗಾಲ ಮುಕ್ತಾಯ ಆಗಿಲ್ಲ ಆರಂಭದಲ್ಲೇ ಈ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಬೇಸಿಗೆ ಆರಂಭಕ್ಕೂ ಮುನ್ನವೇ ಅನಿಯನಿ ಕುಡಿಯುವ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಜನ ಹನಿ ಹನಿ ನೀರನ್ನ ಪಡೆಯೋದಕ್ಕೂ ಕೂಡ ಗಂಟೆ ಗಂಟೆ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಸದ್ಯ ಈಗಾಗಲೇ ಆರಂಭ ಆಗೋಗಿದೆ ಈಗ ನಾನೀಗ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಲ್ಸಂದ್ರ ವಾರ್ಡ್ನಲ್ಲಿದ್ದೇನೆ ಗಮನಿಸ್ತಾ ಇದ್ದೀರಿ ಮಲ್ಸಂದ್ರ ವಾರ್ಡ್ನ ಕುಡಿಯುವ ನೀರಿನ ಘಟಕದ ಮುಂಭಾಗದಲ್ಲಿದ್ದೇನೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಒಂದು ಕ್ಯಾನ್ ನೀರನ್ನು ಹಿಡಿಬೇಕಾದ್ರೆ ಇಲ್ಲಿ ಬಂದು ಗಂಟೆಗಟ್ಟಲೆ ಕಾಯ್ಕೊಂಡು ನಿಂತ್ಕೊಳ್ಬೇಕಾದಂಥ ಸ್ಥಿತಿ ಒಂದು ಕಡೆ ಸರಿಯಾದ ಪೂರೈಕೆ ನೀರಿನ ಪೂರೈಕೆ ಆಗ್ತಾ ಇಲ್ಲ ಕಾರಣ ಅಂತರ್ಜಲ ಮಟ್ಟ ಕಂಪ್ಲೀಟಾಗಿ ಕುಸಿತಿರುವಂಥ ಕಾರಣಕ್ಕಾಗಿ ಬೇಸಿಗೆಯಲ್ಲಿ ಈ ಪ್ರಮಾಣದ ಎಫೆಕ್ಟ್ ಈ ಭಾಗದ ಜನರನ್ನ ತಟ್ತಾ ಇದೆ ಮತ್ತೊಂದು ಕಡೆ ನೀರು ಸಿಗ ಕರೆಂಟ್ ಬರ್ತಾ ಇಲ್ಲ ಕರೆಂಟು ಸರಿಯಾಗಿ ಇಲ್ಲೇ ಇರುವಂಥ ಕಾರಣಕ್ಕಾಗಿ ಈ ಭಾಗದ ಜನ ಈ ಕ್ಯೂನಲ್ಲಿ ಕಾದು ನಿಂತು ನೀರನ್ನು ಹಿಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಕಳೆದ ಒಂದು ಒಂದೂವರೆ ತಿಂಗಳಿಂದ ಈ ಭಾಗದಲ್ಲಿ ಇದೇ ಪರಿಸ್ಥಿತಿ ಈ ಭಾಗ ಮಾತ್ರ ಅಲ್ಲ ಬೆಂಗಳೂರಿನ ಅನೇಕ ಕಡೆಗಳಲ್ಲಿ ಇಂಥದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಪಬ್ಲಿಕ್ ಟಿ ಬೆಂಗಳೂರಿನ ಮೂಲೆ ಮೂಲೆಯಲ್ಲಿ ನೀರಿನ ಅಭಾವದ ಕಂಪ್ಲೀಟ್ ರಿಯಾಲಿಟಿ ಚೆಕನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅದರ ಭಾಗವಾಗಿ ಸದ್ಯ ನಾನಿವತ್ತು ಮಲ್ಸಂದ್ರದಲ್ಲಿರುವಂಥ ಸ್ಥಿತಿಯನ್ನು ನಾನು ನಿಮಗೆ ಅದರ ಕಂಪ್ಲೀಟ್ ಚಿತ್ರಣವನ್ನು ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಒಂದು ಕ್ಯಾನ್ ಈ ಭಾಗದಲ್ಲಿ ತುಂಬಬೇಕಾದ್ರೆ ಅಂದರೆ ನೀರಿನ ಘಟಕದಲ್ಲಿ ಸರಿಸುಮಾರು ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಅಂದ್ರೆ ಆ ನೀರಿನ ಫೋರ್ಸ್ ಅಷ್ಟಿದೆ ಜೊತೆಗೆ ಇಲ್ಲಿಗೆ ಪೂರೈಕೆ ಆಗ್ತಾ ಇರುವಂತಹ ನೀರೇನಿದೆ ಅದು ಕಂಪ್ಲೀಟ್ ಆಗಿ ಕಡಿಮೆ ಆಗಿರುವಂತಹ ಕಾರಣಕ್ಕಾಗಿ ಇನ್ ಟೈಮ್ಗೆ ನೀರಿನ ಘಟಕಕ್ಕೆ ನೀರು ಪೂರೈಕೆ ಆಗ್ತಾ ಇಲ್ಲ ಪೂರೈಕೆ ಆಗದೆ ಕಾರಣಕ್ಕಾಗಿ ಬರುವಂತಹ ನೀರನ್ನ ಪಡಿಲಿಕ್ಕಾಗಿ ಕ್ಯಾನ್ ಕ್ಯಾನ ಹಿಡಿದು ಬರುವಂತ ಸಾರ್ವಜನಿಕರಿಗೆ ಸರಿಯಾಗಿ ನೀರು ಸಿಕ್ತಾ ಇದು ಈ ಭಾಗದ ಸಮಸ್ಯೆ ಇಲ್ಲಿನ ಸ್ಥಳೀಯರು ಇದ್ದಾರೆ ಮಾತನಾಡಿಸ್ತೇನೆ ಎಷ್ಟು ದಿನದಿಂದ ಸರ್ ಇದು ಸಮಸ್ಯೆ ಆಗಿರೋದು ಒಂದೂವರೆ ತಿಂಗಳಿಂದ ಸಮಸ್ಯೆ ಆಗ್ತಾ ಇದೆ ನೀರು ಕಡಿಮೆ ಆಗಬಿಟ್ಟಿದೆ ಮೊದಲು ಎರಡು ಇಂಚ್ ನೀರು ಬರ್ತಾಯಿತ್ತು ಈಗ ಮುಕ್ಕಾಲು ಇಂಚ್ ನೀರು ಬರ್ತಾ ಇದೆ ಅದು ಅರ್ಧ ಗಂಟೆ ಬರುತ್ತೆ ಮತ್ತು ಅರ್ಧ ಗಂಟೆ ಬರೋಲ್ಲ ಆಫ್ ಮಾಡಬೇಕು ಮತ್ತು ಲೋಡ್ ಮಾಡೋಕ್ಕಾಗಲ್ಲ ಹೇಗೆ ಮತ್ತು ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತಾಯಿದ್ರಿ ಯಾಕಂದರೆ ಬಂದಾಗ ಜನಕ್ಕೆ ನೀರು ಇನ್ ಟೈಮಿಗೆ ಸಿಗೋಲ್ಲ ಹೇಗೆ ಅಂತ ನೈಟ್ ಎರಡು ಗಂಟೆಗೆ ಬರ್ತೀವಿ ಎರಡು ಗಂಟೆಗೆ ಬಂದು ಲೋಡ್ ಮಾಡ್ಕೊಂಡ್ರೆ ಬೆಳಗ್ಗೆ ಆರು ಗಂಟೆಯಿಂದ ಒಂದು ಹತ್ತು ಗಂಟೆವರೆಗೂ ಮ್ಯಾನೇಜ್ ಮಾಡ್ಬೋದು ಸೊ ಹತ್ತು ಗಂಟೆ ಆದಮೇಲೆ ಹನ್ನೆರಡು ಗಂಟೆಗೆ ಕ್ಲೋಸ್ ಮಾಡ್ತೀವಿ ಕ್ಲೋಸ್ ಮಾಡಿ ಮತ್ತೆ ನಾವು ಐದು ಗಂಟೆಯಿಂದ ಬಿಡ್ತಾ ಇನ್ ಟೈಮ್ ಅಂದರೆ ಫುಲ್ ಟೈಮ್ ಕೊಡ್ತಾಯಿಲ್ಲ ಇವಾಗ ಪಾರ್ಟ್ ಪಾರ್ಟ್ ಮಾಡಿ ಒಂದು ನಾಲ್ಕು ನಾಲ್ಕು ಅವರ್ ಕೊಡ್ತಾ ಇದ್ದೀವಿ ಅಂದರೆ ಜನ ಮಾತ್ರ ಬಂದು ಅಲ್ಲಿ ನಿಂತೇ ತೆಗೆದು ಗುಂಪು ಆಗ್ತಾನೆ ಇದೆ ನಿಂತ್ಕೊಳ್ಲೇಬೇಕು ಸರ್ ಏನಂತಕ್ಕೆ ಅಂದರೆ ಅಟ್ ಎ ಟೈಮಲ್ಲಿ ಲೋಡ್ ಆಗೋಲ್ಲ ಮೊದಲು ಅಂದರೆ ಇಲ್ಲಿ ಬಿಡ್ತಾ ಬಿಡ್ತಾಯಿದ್ರು ಲೋಡ್ ಆಗ್ತಾ ಇರೋದು ನೀರು ಚೆನ್ನಾಗಿತ್ತು ನಮಗೆ ಇವಾಗ ನೀರು ಬರ್ತಾ ಇಲ್ಲ ನೀರು ಲೋಡ್ ಆಗ್ತಾ ಇರ್ೋದ್ರಿಂದ ನಮಗೆ ತೊಂದರೆ ಆಗ್ತಾಯಿದೆ ಜನಗಳಿಗೆ ತೊಂದರೆ ಆಗ್ತಾಯಿದೆ ತೊಂದರೆ ಆಗ್ತಾಯಿದೆ ಇನ್ನು ಇದ್ದಾರೆ ನಾನು ಅವ್ರನ್ನೂ ಕೂಡ ನಾನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ ಸರ್ ಎಲ್ಲ ಕೆಲಸಗಳನ್ನು ಬಿಟ್ಟು ಕುಡಿಯುವ ನೀರಿಗಾಗಿ ಗಂಟೆಗಟ್ಟಲೆ ಕ್ಯೂ ನಿಲ್ಲಬೇಕಾದಂಥ ಪರಿಸ್ಥಿತಿ ಎಷ್ಟು ಕಷ್ಟ ಆಗ್ತಾಯಿದೆ ಅಷ್ಟೇ ಸರ್ ನಾವೀಗ ಕೆಲಸ ಕಾರ್ಯಗಳು ಬಿಟ್ಟು ಎರಡು ಗಂಟೆ ಮೂರು ಗಂಟೆ ಟೈಮ್ ಬಂದು ಕ್ಯೂ ನಿಂತ್ಕೋಬೇಕು ಸಿಕ್ಕಿದ್ರೆ ತೊಗೊಂಡು ಹೋಗ್ಬೇಕು ಇಲ್ಲಾಂದರೆ ಕಾಲಿಕೆ ವಾಪಸ್ ತಗೊಂಡು ಹೋಗ್ಬೇಕು ತುಂಬ ನೀರಿಗೆ ಅಭಾವ ಆಗಿದೆ ದಾಸರಳ್ಳಿ ವಾರ್ಡಲ್ಲಿ ಇದು ಮುಂದ್ರಾಜಣ್ಣ ಕ್ಷೇತ್ರ ಇದು ಮುಂದೆ ಏನು ಮಾಡಬೇಕು ಏನು ಎಲ್ಲ ನಿಮಗೆ ಅವರಿಗೆ ಬಿಟ್ಟಿದ್ದು ಅಲ್ಲ ಈಗ ಯಾಕಂದರೆ ಬೇಸಿಗೆ ಈಗ ಆರಂಭ ಆಗ್ತಾ ಇದೆ ಇನ್ನೂ ಕೂಡ ಕಂಪ್ಲೀಟಾಗಿ ಬೇಸಿಗೆ ಆರಂಭ ಆಗಿಲ್ಲ ಇನ್ನೂ ಇದ್ದೀವಿ ನಾವು ಈಗಲೇ ಈ ಪ್ರಮಾಣದ ಸಂಕಷ್ಟ ಇದ್ರಾದರೆ ಮುಂದೆ ಹೇಗೆ ಯಾಕಂದ್ರೆ ನಾವು ಏಪ್ರಿಲ್ ಮೇಗೆ ಇನ್ನೂ ದೊಡ್ಡ ಮಟ್ಟದ ಬೇಸಿಗೆಯನ್ನು ಎದುರಿಸ್ಬೋದು ಇನ್ನೂ ತೊಂದರೆ ಆಗುತ್ತೆ ಇನ್ನೂ ನೀರಿಗೆ ತೊಂದರೆ ಆಗುತ್ತೆ ಅಭಾವ ಆಗುತ್ತೆ ತುಂಬ ಕಷ್ಟ ಆಗುತ್ತೆ ಬಿ ಬಿ ಎಂ ಪಿ ಅವರು ಇವಾಗಲೇ ಎಚ್ಚೆತ್ಕೊಂಡ್ರೆ ಏನೋ ಜನಗಳಿಗೆ ಸಹಾಯ ಮಾಡ್ದಂಗೆ ಆಗುತ್ತೆ ಎಚ್ಚೆತ್ಕೋಬೇಕು ಸರ್ಕಾರ ಕಾವೇರಿ ನೀರಿನ ಕಥೆ ಹೇಗಿದೆ ಸರ್ ಕಾವೇರಿ ನೀರಾದರೂ ಇನ್ ಟೈಮ್ಗೆ ಬರುತ್ತಾ ಎಷ್ಟು ದಿನಕ್ಕೆ ಒಂದ್ಸರಿ ಬರ್ತಾ ಇಲ್ಲ ವಾರದ ಮೇಲೆ ಒಂದು ವಾರಕ್ಕೆ ಒಂದ್ಸರಿ ಕೊಡ್ತಾವ್ರೆ ನಮಗೆಲ್ಲ ಕಾವೇರಿ ನೀರು ಒಂದು ವಾರಕ್ಕೆ ಒಂದ್ಸರಿ ಕೊಡ್ತಾರೆ ಅದು ಸರಿಯಾಗಿ ಬರ್ತಾ ಇಲ್ಲ ಅಂದ್ರೆ ನೀವೆಲ್ಲ ಕೂಡ ಇದ್ರೆ ಈ ನೀರುಗಳ ಮೇಲೆ ಕಂಪ್ಲೀಟ್ ಆಗಿ ಡಿಪೆಂಡ್ ಆಗಿದ್ದೀರಿ ಈಗ ಹೌದು ಮಲ್ಸಂದ್ರ ನೀರಿಗೆ ಇದಕ್ಕೆ ಕಾಯಿ ನೀರಿಗೆ ಡಿಫೆಂಡ್ ಆಗಿ ಡಿಫೆಂಡ್ ಆಗಿದೆ ಓಕೆ ಇದು ಮಲ್ಸಂದ್ರ ಅಂದ್ರೆ ದಾಸಲಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಲ್ಸಂದ್ರ ವಾರ್ಡ್ನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ನೀರೇನಿದೆ ಅದನ್ನೇ ಬಳಕೆ ಮಾಡುವಂಥ ಪರಿಸ್ಥಿತಿ ಈ ಭಾಗದಲ್ಲಿದೆ ಅದನ್ನು ಕೂಡ ಗಂಟೆಗಟ್ಟಲೆ ಕಾದು ಒಂದು ಕ್ಯಾನ್ ನೀರು ನೀರನ್ನು ಹಿಡಿಬೇಕು ಅಂದರೆ ಗಂಟೆಗಟ್ಟಲೆ ಬಂದು ಕ್ಯೂ ಅಲ್ಲಿ ನಿಂತು ತೆಗೆದುಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ಸದ್ಯ ಈ ಭಾಗದ ಜನರನ್ನು ಮತ್ತಷ್ಟು ಸಂಕಷ್ಟಕ್ಕೆ ದೂಡ್ತಾ ಇದೆ ಕ್ಯಾಮ್ರಾ ಪರ್ಸನ್ ಮಂಜು ಜೊತೆ ರಾಘುಮರಿ ಸ್ವಾಮಿ ಪಬ್ಲಿಕ್ ಟಿ ವಿ ಬೆಂಗಳೂರು